ನೋಡಿ, ಚಪ್ಪಲಿ ತಗೊಂಡು ಓಡಿತಾರ ಮೇಲೆ ಜನ. ನನಗೆ 10,000 ಜನ ಫೋನ್ ಬಂತು, ಅಭಿಮಾನಿಗಳಿಂದ ಫೋನ್ ಬಂತು. ಅದೇನ್ ಕಿತ್ಕೋತಿರೋ ಕಿತ್ಕೊಳ್ಳಿ, ನಾನು ಇಷ್ಟು ಮಾತಾಡ್ತಿದೀನಿ, ಕಂಪ್ಲೇಂಟ್ ಕೊಡ್ತೀರಾ? ಮಾತೆತ್ತಿದ್ರೆ ಚೆಕ್ಮೇಟ್, ಆಮ್ ಅ ಗೇಮ್ ಚೇಂಜರ್, ಆಮ್ ಅ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ, ಆಮ್ ಅ ಗೇಮ್ ಡಿಸೈಡರ್. ನೌ ನಿಮ್ಮ ಜಾಗಕ್ಕೆ ನಾನು ಬಂದು ಸರಿಯಾಗಿ ಬಂದು ಒಕ್ಕರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ನನ್ನ ಆಟ ನೋಡಿ. ನಾನು ಅಭಿಮಾನಿಯಾಗಿ, ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಮಾತಾಡ್ತಿದ್ದೀನಿ. ಒಬ್ರು ಯಾರೋ ಒಬ್ರು ಬಂದು ಪ್ರವೋಕ್ ಮಾಡಿದ್ರು ಅಂದಾಗ ಹೌದು, ನಾವು ಅಗ್ರೆಸಿವ್ ಆಗೇ ಆಗ್ತೀವಿ, ರೊಚ್ಚಿಗೇಳ್ತೀವಿ, ಅವ್ರಿಗೆ ಉತ್ತರ ಕೊಡ್ತೀವಿ. ಹಂಗಂತ ದರ್ಶನ್ ಸರ್ ಅವರು ಹೇಳ್ಕೊಡ್ತಾ ಇದ್ದಾರೆ, ಹೇಳ್ಕೊಟ್ಟು ಈ ಥರ ಮಾತಾಡಿಸ್ತಾ ಇದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಅನ್ಕೊಳಕ್ ಹೋಗ್ಬೇಡಿ. ಪಾಪ ಅವ್ರದೇ ಆದಂಥ ಅವರು ನೋವಲ್ಲೇ, ಅವರು ಇಡೀ ಕುಟುಂಬ ನೋವಲ್ಲಿದೆ. ನೀವು ಅನ್ಕೋಬೋದು ಒಬ್ಬ ಮನುಷ್ಯ ಜೈಲಿಗೆ ಹೋಗಿದ್ದಾನೆ ಅಂದರೆ, ಆದರೆ ಆ ಒಬ್ಬ ಮನುಷ್ಯ ಮಾತ್ರ ಜೈಲಿಗೆ ಹೋಗಲ್ಲ, ಇಡೀ ಕುಟುಂಬನೂ ಹೋಗುತ್ತೆ. ಇಡೀ ಕುಟುಂಬನೂ ಹೋಗುತ್ತೆ ಅಂದರೆ ಆ ನೋವು, ಆ ವ್ಯಕ್ತಿ ಮಾತ್ರ ಅಲ್ಲಿ ಒಳಗಡೆ ಹೋಗಿರ್ಬೋದು, ಆದರೆ ಇಡೀ ಕುಟುಂಬನೂ ಹೋಗುತ್ತೆ. ಖಂಡಿತವಾಗಿ ದಯವಿಟ್ಟು ಯಾರಾದರೂ ಏನಾದರೂ ಮಾತಾಡಿದ್ರೆ ದರ್ಶನ್ ಅವರೇ ಹೇಳ್ಕೊಡ್ತಾ ಇರ್ಬೋದು ಅಥವಾ ಅವ್ರ ಕುಟುಂಬದವರೇ ಹೇಳ್ಕೊಡ್ತಾ ಇರ್ಬೋದು ಅನ್ನೋದು ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲು ಅದನ್ನು ತಪ್ಪಾಗಿ ನೀವು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಅವ್ರ ಪಾಡಗ ಅವ್ರು ಇದ್ದಾರೆ, ಅವ್ರ ಪಾಡಗ ಅವರು ಅವ್ರ ನೋವಲ್ಲಿ ಅವರು ಏನು ಚಿಕಿತ್ಸೆ, ಅವ್ರು ಏನು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್. ದಯವಿಟ್ಟು ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ದಯವಿಟ್ಟು ಅವ್ರಿಗೆಲ್ರಿಗೂ ನೆಮ್ಮದಿಯಾಗಿ ಇರಕ್ಕೆ ಬಿಡಿ, ಇನ್ನೇನು ಇಲ್ಲ. ಯಾಕೆ ಅಂತಂದರೆ ಪ್ರತಿ ಸಲ ಇವರು ಲಾಯರ್ ಜಗದೀಶ್ ಅವರು ಆಗಿರ್ಬೋದು, ಲಾಯರ್ ಜಗದೀಶ್ ಅವರೇ ತುಂಬ ಇದ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಇನ್ಯಾರೂ ಮಾತಾಡ್ತಾ ಇಲ್ಲ, ಇನ್ಯಾವ ಫಿಲಮ್ ಆ್ಯಕ್ಟರ್ಸು ಮಾತಾಡ್ತಾ ಇಲ್ಲ, ಇನ್ಯಾರು ಅಂದರೆ ಯಾರೂ ಮಾತಾಡ್ತಾ ಇಲ್ಲ. ದಯವಿಟ್ಟು ಇವರೇನಾದ್ರೂ ಮಾತಾಡಿದ್ರೆ ಇದನ್ನ ಗಣನೆಗೆ ನೀವು ತಗೊಳಕ್ಕೆ ಹೋಗಬೇಡಿ. ಅವ್ರಿಗೆ ಮಾತಾಡಿ, ರಿಯಾಕ್ಟ್ ಮಾಡಿ. ನಾನು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಆ ರೀತಿ ಮಾಡಿ, ಬಟ್ ನಾನು ರಿಯಾಕ್ಟ್ ಮಾಡೋದಕ್ಕೂ ಅಥವಾ ನಂತರದ್ದೇ ಒಬ್ಬ ಯಾರಾದ್ರೂ ಫ್ಯಾನ್ ಯಾರಾದ್ರು ರಿಯಾಕ್ಟ್ ಮಾಡಿದ್ರೆ ನೀವು ಅನ್ಕೊಳಕ್ ಹೋಗ್ಬೇಡಿ, ದರ್ಶನ್ ಅವರೇ ಹೇಳ್ಕೊಟ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಅನ್ಕೊಳಕ್ ಹೋಗ್ಬೇಡಿ. ನೋಡಿ, ನೆಮ್ಮದಿಯಾಗಿರೋಕ್ಕೆ ಅವ್ರಿಗೆ ಬಿಡಿ ಸ್ವಲ್ಪ. ಅವರು ಏನು ಹೆಲ್ತ್ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ದಯವಿಟ್ಟು ಅವ್ರಿಗೆ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಕ್ಕೆ ಹೋಗ್ಬೇಡಿ, ಅವ್ರ ಕುಟುಂಬದವ್ರ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಯಾರು ಬಂದು ನಮ್ಗೆ ಏನು ಹೇಳ್ಕೊಟ್ಟು ಮಾಡಿಸ್ತಾ ಇಲ್ಲ, ಎಂಥದ್ದು ಇಲ್ಲ. ಇವರು ಜಗದೀಶ್ ಅವರು ಪ್ರವೋಕ್ ಮಾಡಿದ್ ನೋಡಿ, ನಾವು ಫ್ಯಾನ್ಸ್ಗಳು ಸುಮ್ಮನೆ ಇರಬೇಕು ಅಂದ್ರೆ ಜಗದೀಶ್ ಅವರು ಸುಮ್ಮನೆ ಇರಲೇಬೇಕು. ದರ್ಶನ್ ಅವ್ರ ವಿಚಾರ ಎತ್ತಬಾರ್ದು ಅಷ್ಟೇನೆ. ದರ್ಶನ್ ಸರ್ ಅವ್ರ ವಿಚಾರ ಎತ್ತಿದ್ರೆ ತಾನೆ ಅವ್ರು ಏನೋ ಮಾತಾಡೋದು, ದರ್ಶನ್ ಅವ್ರ ಫ್ಯಾನ್ಸ್ ಅವ್ರು ಇನ್ನೇನೋ ರಿಯಾಕ್ಟ್ ಮಾಡ್ತಾರೆ, ಮತ್ತೇನೋ ಪ್ರಾಬ್ಲಮ್ ಆಗತ್ತೆ. ಯಾಕ್ರಿ ನೆಮ್ಮದಿ ಕೆಡಿಸ್ತೀರಾ? ಜನಗಳದು ನೆಮ್ಮದಿ ಯಾಕೆ ಕೆಡಿಸ್ತೀರಾ? ಬೇಕಾದ್ರೆ ನಿಮ್ ನೆಮ್ಮದಿ ನೀವು ಕೆಡಿಸ್ಕೊಳ್ಳಿ, ಜನಗಳ ಜೊತೆ ಯಾಕೆ ಹಿಂಗ್ ಮಾಡ್ತೀರಾ ನೀವು? ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನಾನಾಗಿರ್ಬೋದು ಅಥವಾ ನಂತರದವರು ಇನ್ಯಾರು ಫ್ಯಾನ್ ಆಗಿ ಅವರು ಏನಾದರೂ ಫ್ಯಾನ್ ಏನಾದ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೂ ನಮ್ಮ ರಿಯಾಕ್ಷನ್ಗೂ ದರ್ಶನ್ ಸರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇಲ್ಲ ಇಲ್ಲ. ಇವ್ರು ಇಷ್ಟೊಂದು ರೊಚ್ಚಿಗೆ ಈಗ ಅವ್ರೇನ ಪ್ರೋಕ್ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಸುಮ್ಮನಿರ್ಬೋದಿರ್ತಾರ, ಇವ್ರೇನ ಯಾಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೆಲವರು ಸರ್. ಒಂದು ಏನ್ ಗೊತ್ತಾ ಸರ್, ಒಂದು ಸರ್ಟನ್ ಲಿಮಿಟ್ ಅಂತ ಇರುತ್ತೆ ಸರ್, ಒಂದು ಸರ್ಟನ್ ಎಕ್ಸ್ಟೆಂಟ್ ಅಂತ ಇರುತ್ತೆ ಸರ್. ಇಲ್ಲಿ ಕಂಪ್ಲೇಂಟ್ ಕಾಪಿ ನೋಡಿದ್ದೀರಾ ಸರ್? ಆ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಸರ್, ಆ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲಿ ದರ್ಶನ್ ಅವ್ರದ್ದು ಅಡ್ರೆಸ್ ಕೊಟ್ಬಿಟ್ಟು ಏನಕ್ಕೆ ಸರ್ ಅವರು ಮಾಡಬೇಕು? ಅಡ್ರೆಸ್ ಕೊಟ್ಬಿಟ್ಟು ಏನಕ್ಕೆ ಅವ್ರ ಮೇಲೆ ಏನಕ್ಕೆ ಸರ್ ಕಂಪ್ಲೇಂಟ್ ಕೊಡಬೇಕು? ದರ್ಶನ್ ಸರ್ ಅವ್ರದ್ದು ಏನಕ್ಕೆ ಕಂಪ್ಲೇಂಟ್ ಕೊಡಬೇಕು? ದರ್ಶನ್ ತೂಗುದೀಪ್ ಸನ್ ಆಫ್ ತೂಗುದೀಪ್ ಶ್ರೀನಿವಾಸ್ ಅಂತ ಏನಕ್ಕೆ ಸರ್ ಕಂಪ್ಲೇಂಟ್ ಕೊಡಬೇಕು? ಇದನ್ನೆಲ್ಲ ನೋಡ್ಕೊಂಡು ಇನ್ನೂ ಸುಮ್ಮನೆ ಇರಬೇಕಾ ಸರ್?
ಅವ್ರಿಗೆ ಏನಾದ್ರು ಆಗಿದ್ರೆ ಅವ್ರು ಸುಮ್ಮನೆ ಬಿಡ್ತಿದ್ರಾ ಸರ್? ಕಂಪ್ಲೇಂಟ್ ಯಾಕೆ ಕೊಡಬೇಕು? ಅವರಲ್ಲಿ ಅವ್ರ ಪಾಡಕ್ಕೆ ಅವರಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಯಾಕೆ ಇಷ್ಟೊಂದು ನೀವು ಕಾಲು ಎಳಿತು ಎಳ್ದು ಏನಕ್ಕೆ ಇದೆಲ್ಲ ಮಾಡ್ತಿದ್ದೀರಾ? ಆ ಮನುಷ್ಯನ ಬದುಕಕ್ ಬಿಡಿ. ಅಂದ್ರೆ ಮೇಡಮ್ ನೀವು ಹೇಳೋದಂದ್ರೆ ಪಾಪ ಅವ್ರನ್ನ ನೆಮ್ಮದಿನ ಕೇಳಿಸ್ಬೇಡಿ, ಯಾಕೆ ಸುಮ್ಮನೆ ಯಾರೋ ಮಾತಾಡಿದ ವಿಚಾರಕ್ಕೆ ಅವ್ರ ಹೆಸರು ತಗೋಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಸರ್, ಯಾರೋ ಮಾಡಿರೋದಕ್ಕೆ ಇನ್ಯಾರೋ, ಈಗ ನಾನು ಒಬ್ಬ ನಾನೇನೋ ಇಲ್ಲಿ ಕೂತ್ಕೊಂಡು ನಾನು ರಿಯಾಕ್ಟ್ ಮಾಡ್ತಿದ್ದೀನಿ, ಅವ್ರಿಗೆ ಏನು ಗೊತ್ತಿದೆ ನಾನು ಇಷ್ಟೆಲ್ಲ ಮಾತಾಡ್ತಿರೋದು? ದರ್ಶನ್ ಸರ್ ಅವ್ರಿಗೆ ಏನು ಗೊತ್ತಿದೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನಾನು ಇದನ್ನು ಮಾತಾಡ್ತಾ ಇದ್ದೀನಿ, ಅದನ್ನು ಮಾತಾಡ್ತಾ ಇದ್ದೀನಿ ಅಂತ ನ್ಯೂಸಲ್ಲಿ ಬರ್ತಾ ಇರೋದನ್ನು ನೋಡ್ಕೊಡ್ತಾ ಇದ್ದೀವಿ, ನೋವು ಪಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ನೋವು ಇದೆ, ಅವ್ರದೇ ಆದಂಥ ಒಂದು ನೋವು ಇದೆ ಸರ್. ಅಂಥ ಟೈಮಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು ಮಾಡೋದು ಹೌದು ಇಲ್ಲೋ ಕಡೆ ಮೇಡಮ್ ನಮಗೂ ಅನಿಸ್ತು. ಆಕ್ಚುಲಿ ಈಗ ದರ್ಶನ್ ಮತ್ತೆ ದರ್ಶನ್ ಗ್ಯಾಂಗ್ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಮ್ಗೆ ಅನಿಸ್ತು ದರ್ಶನ್ ಅವ್ರು ಟ್ವೀಟ್ ಮಾಡೋದಾಗ್ಲಿ ಅಥವಾ ಅವ್ರ ಮೇಡಮ್ ಅವ್ರ ಮಿಸ್ಸಸ್ ಹೇಳಿಕೆ ಕೊಡೋದಾಗ್ಲಿ ಅಥವಾ ದಿನಕರ್ ಅವ್ರು ಹೇಳಿಕೆ ಕೊಡೋದಾಗ್ಲಿ ಯಾರು ಇಲ್ಲಿವರೆಗೂ ನಾವು ನೋಡಿಲ್ಲ. ಬಟ್ ದರ್ಶನ್ ನನ್ ದರ್ಶನ್ ಗ್ಯಾಂಗ್ ಅಂತಾನೆ ಹೇಳಿದ್ರು, ಬಟ್ ಅದ್ಯಾರೋ ಅದ್ಯಾರೋ ಒಬ್ಬ ವ್ಯಕ್ತಿ ಫ್ಯಾನ್ ಮಾತಾಡಿದ್ಕೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದಿತ್ತು ಸರ್. ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿ ಸರ್, ಯಾರು ಅವ್ರು ಮಾತಾಡಿದಾರೆ ಈ ವ್ಯಕ್ತಿದು ನನ್ನ ಹತ್ರ ವಿಡಿಯೋ ಇದೆ, ಆ ವ್ಯಕ್ತಿದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಅಥವಾ ಕೂರ್ಸ್ಕೊಂಡು ಮಾತಾಡ್ಲಿ. ಈಗ ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ 24 ಗಂಟೆನಲ್ಲಿ 10,000 ಕಾಲ್ಸ್ ಬಂದಿದೆ ಅಂತ ಅವ್ರು ನೀವು ಹೇಳ್ತಿದ್ದೀರಲ್ವಾ ಸರ್? ಲಾಯರ್ ಜಗದೀಶ್ ಸರ್ ಅವರೇ ನಿಮಗೆ ಹೇಳ್ತಾ ಇರೋದು, ಲಾಜಿಕ್ ಯೂಸ್ ಮಾಡಿ, ಲಾಜಿಕ್ ಅನ್ನ ಇಟ್ಟುಕೊಂಡು ಲಾಜಿಕ್ ಇಟ್ಕೊಂಡು ನೀವು ಮಾತಾಡಬೇಕು ಸರ್. ಒಂದು ಎಸ್ಟಿಮೇಷನ್ ಪೀರಿಯಡ್ ಅಂತ ಇರುತ್ತೆ, 1 ಮಿನಿಟ್ಗೆ ಎಷ್ಟು ಕಾಲ್ ಮಾಡ್ಬೋದು, 2 ಮಿನಿಟ್ಸ್ಗೆ ಎಷ್ಟು ಕಾಲ್ ಮಾಡ್ಬೋದು, 10 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಅಂತ. ಅಂಥದ್ರಲ್ಲಿ 24 ಅವರ್ಸ್ ಅಲ್ಲಿ 10,000 ಕಾಲ್ಸ್ ಹೆಂಗ ಸರ್ ಬರುತ್ತೆ? ಕಾನೂನು ಓದಿದೀನಿ ಅಂತ ನೀವು ಹೇಳ್ತಿರಲ್ಲ, ಕಾನೂನು ತಿಳ್ಕೊಂಡವರು ಒಂದು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ, ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾರೆ. ತಗೊಂಬನ್ನಿ ಸರ್, 24 ಗಂಟೆನಲ್ಲಿ 24 ಅವರ್ಸ್ ಅಲ್ಲಿ 10,000 ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್, ನನ್ನ ಮುಂದೆ ಇಡಿ. 10,000 ಕಾಲ್ಸ್ ಏನ್ ಬಂದಿದೆ ನನ್ನ ಮುಂದೆ ಇಡಿ ಸರ್. ನೋಡಿ, ಜನಗಳಿಗೆ ಮಣ್ಣು ಎರಚ್ಬೇಕು, ಕಣ್ಣಿಗೆ ಮಣ್ಣು ಎರಚ್ಬೇಕು, ಇಷ್ಟ್ರ ಮಟ್ಟಗಲ್ಲ. ಒಬ್ರನ್ನ ಫೋನ್ ಮಾಡ್ಬೇಕು ಇಷ್ಟ್ರ ಮಟ್ಟಗಲ್ಲ ಫೋನ್ ಮಾಡೋದು, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. 1 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಸರ್? ಏನ್ರಿ ಮೀಡಿಯಾ, 1 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು, 2 ನಿಮಿಷಕ್ಕೆ ಎಷ್ಟು ಕಾಲ್ ಮಾಡ್ಬೋದು ಅಂತದ್ರಲ್ಲಿ 24 ಗಂಟೆನಲ್ಲಿ ನೀವೇ ಹೇಳ್ಕೊ ಹೇಳಿರೋದ್ದು ಕಂಪ್ಲೇಂಟ್ ಅಲ್ಲೂ ಅದೇ ಇದೆ. 24 ಅವರ್ಸ್ ಅಲ್ಲಿ 10,000 ಕಾಲ್ಸ್ ಬಂದಿದೆ, ಹರಾಸ್ಮೆಂಟ್ ಕಾಲ್ಸ್ ಬಂದಿದೆ, ಥ್ರೆಟ್ನಿಂಗ್ ಕಾಲ್ಸ್ ಬಂದಿದೆ ಅಂತ ನೀವು ಹೇಳ್ತಿರಲ್ಲ ಸರ್. ಒಂದು CDR ತೆಗ್ಸಿ ಸರ್, ನನ್ನ ಮುಂದೆನೆ ತಗೊಂಬಂದಿಡಿ ಸರ್, ನಾನೇ ನಿಮ್ಗೆ ಅಪಾಲಜಿ ಕೇಳ್ತೀನಿ, ನಾನು ಅಪಾಲಜಿ ನಾನೇ ಕೇಳ್ತೀನಿ ಸರ್. 1 ದಿನಕ್ಕೆ 10,000 ಕಾಲ್ಸ್ ಹೆಂಗ ಮಾಡಕ್ಕಾಗತ್ತೆ? ನಿಮ್ ಪ್ರಕಾರನೇ ಹೋಗ್ತೀನಿ, ಆಕ್ಚುಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದೆ, ನಿಮಿಷಕ್ಕೆ ಒಂದೊಂದು ಕಾಲ್ಸ್ ಅಂದ್ರೂ ಗಂಟೆಗೆ 60 ಕಾಲ್ಸ್, ಸೊ 24 ಅವರ್ಸ್ ಅಂದ್ರೆ 1,440 ಕಾಲ್ಸ್ ಬರುತ್ತೆ. 1,440 ಕಾಲ್ಸ್ ಬರಬಹುದು 24 ಅವರ್ಸ್ ಗೆ. ನಾನು ನಿಮಿಷಕ್ಕೆ 1 ಅಂತ, ನಿಮಿಷಕ್ಕೆ 1 ಆದ್ರೆ, ನಿಮಗ್ ಸಿಕ್ಕಿರೋದು ಇದೊಂದೇ ನಾ ನಂಬರು ಸರ್, ಇದೊಂದೇ ನಂಬರ್ ಸಿಕ್ಕಿರೋದ ಹೇಳ್ಬೋದಾ ನಂಬರು? 9900466716 ಇದೊಂದೇ ನಂಬರ ನಿಮಗ್ ಸಿಕ್ಕಿರೋದು ಸರ್? ಪಾಪ ಈ ವ್ಯಕ್ತಿ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಇದೊಂದೇ ನಂಬರ ನಿಮಗ್ ಸಿಕ್ಕಿರೋದು? ಅಥವಾ ಇದೇ ವ್ಯಕ್ತಿನೇ 10,000 ಸಲ ಇವರೇ ಫೋನ್ ಮಾಡಿದಾರ ನಿಮ್ಗೆ? ಈ ದಿನದ್ದು 5/1/2024 ಅಂತ ನೀವು ಕೊಟ್ಟಿದ್ದೀರಲ್ಲ, ಈ ದಿನದ್ದು ನಾ ನಿಮ್ದು ಕಾಲ್ ಲಿಸ್ಟ್ ತೆಗ್ಸ್ಲಾ?
ಬೇಡ ಸರ್, ತುಂಬಾ ಅತಿಯಾಗಿ ಈ ಬುದ್ಧಿ ಉಪಯೋಗಿಸ್ಬೇಡಿ. ಎಲ್ಲೆಲ್ಲಿಗೂ ಹೊಟ್ಟೋಗತ್ತೆ ಸರ್, ಎಲ್ಲೆಲ್ಲಿಗೂ ಹೊಟ್ಟೋಗತ್ತೆ. ಯಾವುದೇ ಕಾರಣಕ್ಕೂ ಒಬ್ಬ ಏನಾದ್ರು ಮಾತಾಡ್ತಿದ್ದೀನಿ, ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಯೋಚನೆ ಮಾಡಿ ಮಾತಾಡಿ, ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ ಸರ್, ಯೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ. ಹರಾಸ್ಮೆಂಟ್ ಕಾಲ್ಸ್ ಬರ್ತಿದೆ, ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇದೆ ನನಗೆ, ನನ್ನ ಫ್ಯಾಮಿಲಿಗೆ. ನೀವು ಮಾತಾಡಿರೋದು ಬೂಟ್ ತಗೊಂಡು ಹೊಡಿತೀನಿ ಅಂದಿರೋದು ಅದು ಸರಿನಾ? ನೀವು ಬೇಕಾದ್ರೆ ಎಲ್ರಿಗೂ ಸಾವಿರಾರು ಜನಕ್ಕೆ, ಬೇಕಾದಷ್ಟು ಜನಕ್ಕೆ ಕೆಟ್ಟ ಕೇಳ ನೀವು ಮಾತಾಡ್ಬೋದು. ಬೂಟ್ ತಗೊಂಡು ಹೊಡಿತೀನಿ, ಆ ಅವಾಚ್ಯ ಶಬ್ದಗಳೆಲ್ಲ ಮಾಡ್ಬೋದು. ಯಾಕೆ ಜನಗಳು ರಿಯಾಕ್ಟ್ ಮಾಡೋದು ಬೇಡವಾ? ಅವ್ರೇನ್ ಕೈಗೆ ಬಳೆ ತೊಟ್ಕೊಂಡು ಕೂತಿದಾರ? ಫ್ಯಾನ್ಸ್ಗಳಾಗಿರ್ಲಿ ಅಥವಾ ಜನಗಳಾಗಿರ್ಲಿ, ಏನ್ ಕೈಗೆ ಬಳೆ ತೊಟ್ಕೊಂಡು ಕೂತಿದಾರ ಅವ್ರಗಳೆಲ್ಲ? ನಿಮ್ ಮಗಂಗೆ ತೊಂದ್ರೆ ಆಯ್ತು, ಪೊಲೀಸ್ ಅವ್ರು ಬಂದ್ರು, ಅವ್ರಿಗೆ ನೀವ್ ಏನಂತ ಅಂದ್ರಿ? ಕೆಟ್ಟ ಕೇಳ ಅವಾಚ್ಯ ಶಬ್ದದಲ್ಲಿ ನೀವ್ ಬೈದಿಲ್ವಾ? ನೀವ್ ಹೆಂಗ್ ರಿಯಾಕ್ಟ್ ಮಾಡಿದ್ರು, ನಾವು ಅದೇ ರೀತಿ ರಿಯಾಕ್ಟ್ ಮಾಡ್ತಿದೀವಿ. ಯಾರು ಚಪ್ಪಾಳಿ ತಟ್ಕೊಂಡು ಕೂತಿಲ್ಲ, ಏ ಜಗದೀಶ್ ಮಾತಾಡು, ಎಷ್ಟು ಮಾತಾಡ್ತೀಯ ಮಾತಾಡು ಅಂತ ಕೂತಿಲ್ಲ ಸರ್. ನಾವಿಲ್ಲಿ ಬೀಯಿಂಗ್ ಎನ್ ಎಜುಕೇಟೆಡ್ ಆಗಿ ನೀವು ಕಾನೂನು ತಿಳ್ಕೊಂಡು ಬೀಯಿಂಗ್ ಎನ್ ಎವ್ರಿಥಿಂಗ್, ನೀವೆಲ್ಲದೂ ಸೋಷಿಯಲ್ ಮೀಡಿಯಾ ಗೊತ್ತಾ, ಅದು ಗೊತ್ತು ಇದು ಗೊತ್ತು ಅಂತ ಮಾತಾಡೋರು ಸ್ವಲ್ಪ ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡಿ. 10,000 ಕಾಲ್ಸ್ ಒಂದು ದಿನಕ್ಕೆ ಮಾಡಕ್ ಆಗಲ್ಲ. ನಿಜವಾಗ್ಲು ಯಾವ ಲಾಜಿಕ್ ಇಟ್ಕೊಂಡು ಅಥವಾ ಯಾವ ಬೇಸ್ ಮೇಲೆ ನೀವು 10,000 ಕಾಲ್ಸ್ ಅಂತ ಹೇಳಿದ್ರು ಗೊತ್ತಿಲ್ಲ. ಈ 10,000 ಕಾಲ್ಸ್ ಅನ್ನೋದು ಫ್ರೀಡಂ ಪಾರ್ಕ್ ಅಲ್ಲೂ ನೀವು ಅದೇ ಕಾಲ್ಸ್. ಅದ್ ವಿಡಿಯೋ ತೋರಿಸ್ಲಾ ಸರ್? ನನಗೆ 10,000 ಜನ ಫೋನ್ ಬಂತು, ಅಭಿಮಾನಿಗಳಿಂದ ಫೋನ್ ಬಂತು, ಇದೇ 10,000. ಬಿಗ್ ಬಾಸ್ ಮನೆಯಲ್ಲೂ 10,000 ಜನ ನನಗೆ ಮೆಸೇಜ್ ಗಳು ಮಾಡಿ ನಂಗೆ ವೋಟ್ ಮಾಡಿದ್ದಾರೆ ಅಂತ ಅವಾರ್ಡ್ ಬಂತು ಸರ್. 10,000 10,000 ಅವ್ರ ಮನೆ 10 crore, ಅವ್ರ ಬೈಕ್ 10 lakh, ಎಲ್ಲ 10 10 10 10 10. ದಯವಿಟ್ಟು ಮಾತಾಡ್ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾತಾಡಿ ಸರ್, ಜನ ನಿಮ್ನ ಇನ್ನ ಗೌರವ ಕೊಡ್ತಾರೆ. ಈ ತರ ಎಲ್ಲ ಫ್ಲೂಕ್ ಆಗಿ ನೀವು ಮಾತಾಡಕ್ ಹೋಗ್ಬೇಡಿ, ಚಪ್ಪಲಿ ತಗೊಂಡು ಹೊಡಿತಾರ ಆಮೇಲೆ ಜನ. ನಾನಿಷ್ಟು ಮಾತಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ತೀರಾ? ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಯಾವ ಬೇಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ನನ್ನ ಹತ್ರ ರೋಲ್ ಕಾಲ್ ಮಾಡಕ್ ನೋಡ್ತೀರಾ? ಏನೂ ಇಲ್ಲ. ಅದೇನ್ ಕಿತ್ಕೋತೀರೋ ಕಿತ್ಕೊಳ್ಳಿ, ನನ್ನ ಮರ್ಯಾದೆ ಒಂದು ತೆಗಿತೀರಾ, ತೆಗೀರಿ. ಮದ್ವೆ ಆಯ್ತು, ಮಕ್ಕಳಾಯ್ತು, ಫೈನ್, ಇನ್ನೇನಿದೆ? ಇನ್ನೇನ್ರಿ ಮಾಡಕ್ಕಾಗತ್ತೆ ನೀವು? ಕರ್ಮ ಫಾಲೋಸ್ ಅಷ್ಟೇನೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮಗ್ ಮಾಡಕ್ ಒಬ್ಬ ರೆಡಿ ಇರ್ತಾನೆ ಸರ್. ಗೆಟ್ ರೆಡಿ ಫಾರ್ ಇಟ್. ಮಾತಾಡ್ತಿದ್ರೆ ಚೆಕ್ ಮೇಟ್, ಆಮ್ ಅ ಗೇಮ್ ಚೇಂಜರ್, ಆಮ್ ಅ ಗೇಮ್ ಪ್ಲಾನರ್ ಅಂತ ಮಾತಾಡ್ತಿರಲ್ಲ, ಆಮ್ ಅ ಗೇಮ್ ಡಿಸೈಡರ್ ನೌ.